ಇವು ಕಸಾಯಿ ಖಾನೆಗೆ ಹೋಗು ಮಾತ್ರ ನಮ್ಗೆ ಹತ್ರ ಇಟ್ಕೋತೀವಿ ರೀ ಸರ್. ಇವು ಕಸಾಯಿ ಖಾನೆಗೆ ಹೋಗು ಚಿಕ್ಕ ಪುಟ್ಟ ತಗೊಂಡಿರ್ತೀವಿ ರೀ ಸರ್. ಅವನ್ನೇ ನಾ ಇಲ್ಲಿ ಬಳಸ ಅಂದ್ರೆ ಎತ್ತರ ಇದು ದೊಡ್ಡ ಮಾಡ್ಕೋತೀನಿ ರೀ ಸರ್. ಅವ್ರಿಗೆಲ್ಲ ಹೈನುಗಾರಿಕೆ ಬಂತು ಅದು ಅವ್ರು ಮಾಡ್ತಾರೆ ಸರ್. ಈ ಕಸಾಯಿ ಖಾನೆಗೆ ಹೋಗು ಆಲ್ಮೋಸ್ಟ್ ಆಲ್ ಇವೆಲ್ಲ ಕಸಾಯಿ ಖಾನೆಗೆ ಹೋಗುವರಿ ಸರ್. ಇವೆಲ್ಲ 4-5 ಸಾವಿರ ರೂಪಾಯಿ ಕೊಟ್ಟು ತಗೊಂಡಿವ್ರಿ ಸರ್ ನಾವೆಲ್ಲ. ಇವು ಹೋಗುವತ್ನಾಗ ರೀ ಇಲ್ಲೇ ಬಜಾರ್ನಾಗ ಇಲ್ಲಿ ರೋಡ್ಗೆ ಅದು ಹೋಗಾಗ್ರಿ. ಈ ತರ ರೈತರೆಲ್ಲ ಈ ತರ ಹೋಗಾಕತ್ತೇವ ನೋಡ್ರಿ ಅಕ್ಕ ತಗೋತೀರಿ ಅಣ್ಣ ಒಂದೊಂದು ಇವೆಲ್ಲ 2-3 ಸಾವಿರ ರೂಪಾಯಿ ರೀ ನಾವು ಫಸ್ಟ್ ಮಾಡಾಗ್ರಿ. ಇವು 2-3 ಸಾವಿರ ರೂಪಾಯಿ ಇವತ್ತು ನಾನೇ ಇದನ್ನ ಗರ್ಭಧಾರಣೆ ಮಾಡಿ ಇವಿಲಕ್ಕಾದಾಗ ಅದು ನಾ ರೈತರಿಗೆ ಎಷ್ಟೋ ರೈತರಿಗೆ ಕೊಟ್ಟಿವ್ರಿ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ತಮ್ಮ ಸ್ವಲ್ಪ ಪರಿಚಯ ಕೊಡ್ರಿ ವೀಕ್ಷಕರಿಗೆ. ನಮಸ್ಕಾರ, ನಾನು ಜಯಶ್ರೀ ರಾಮನಗೌಡ ಚೌಧರಿ, ವಿಜಯಪುರ ಜಿಲ್ಲೆ ತಾಳಿಕೋಟಿ ತಾಲೂಕು ತುಂಬಗಿ ಗ್ರಾಮದಲ್ಲಿ ಈ ವೈದ್ಯಕೀಯ ವೃತ್ತಿಯನ್ನು ಮಾಡ್ತಾ ಬಂದಿದ್ದೇನೆ. ಮೇಡಮ್, ಈಗ ಈಗ ಇಷ್ಟೋ ತನ ನಾವೆಲ್ಲ ತಿರುಗಾಡಿ ನೋಡಿದೆವು. ಹೌದ್ರಿ, ಏನು ಎಲ್ಲ ಇದನ್ನ ಮಾಡಿ ನೀವು ಏನೇನು ಮಾಡ್ತೀರಿ ಎಲ್ಲ ನೋಡಿದೆವು. ನಿಮ್ಮ ಔಷಧ ಎಲ್ಲ ಪ್ರಿಪರೇಷನ್ ತೋರಿಸಿದ್ರಿ, ಎಲ್ಲ ತೋರಿಸಿದ್ರಿ, ಗೋಮಾತೆಗಳನ್ನು ನಮ್ಗೆ ತೋರಿಸಿದ್ರಿ. ಫಸ್ಟ್ ಕ್ವಶನ್ ನಿಮ್ಗೆ, ಇಂಥ ಒಂದು ತಾಳಿಕೋಟಿ ಕುಗ್ರಾಮ ತುಂಬಗಿ ಒಳಗೆ ಇದನ್ನ ಮಾಡ್ಬೇಕಂತ ನಿಮಗೆ ಹೇಗೆ ಬಂತು ನಿಮ್ಮ ಮನಸ್ಸಿನಲ್ಲಿ? ಸರ್, ಇದು ನಾವು ಮೊದಲಿನಿಂದ ರೈತಾಪಿ ಕುಟುಂಬದಿಂದ ಬಂದಿರೋರು ಸರ್. ಈಗ ನಾವೊಂದು 20 ವರ್ಷದಿಂದ ಕೆಳಗಡೆ ನೋಡ್ಬೇಕಾದ್ರೆ ಪ್ರತಿಯೊಬ್ಬರ ಮನೆಗಳು ಎತ್ತುಗಳು ಆಕಳುಗಳೆಲ್ಲ ಜಾಸ್ತಿ ಇರ್ತಾ ಇದ್ವು ಸರ್. ಈಗ ಬರ್ತಾ ಬರ್ತಾ ಅವ್ರಿಂದ ಲಾಭ ನಷ್ಟ ಸೆಕೆಂಡ್ರಿ ಬಂತು ಸರ್. ಮಷಿನರಿಗಳೆಲ್ಲ ಬಂದ್ಬಿಟ್ಟು ಎಲ್ಲ ಗೋಗಳೆಲ್ಲ ತೆಗ್ಯಾಕತ್ರಿ ಸರ್. ಈ ಗೋ ಆಧಾರಿತ ಕೃಷಿನೂ ತೆಗ್ಯಾಕತ್ರಿ ಸರ್. ಏನೋ ಒಂದು ಇದನ್ನ ಏನಾದ್ರೂ ಮಾಡಿ ಉಳಿಸ್ಬೇಕಲ್ಲ ಅಂತೇಳಿ ಈ ತರ ಒಂದು ತಲೆಯಲ್ಲಿ ಬಂತ್ರಿ ಸರ್. ನಾವು ಬೇಕಾದ್ರೆ ನಾವು ಜಾಸ್ತಿ ಸ್ಕೂಲ್ ಎಲ್ಲ ಓದಿದ್ದೀವ್ರಿ ಸರ್. ನಮ್ಮನ್ನು ರೈತರ ಕುಟುಂಬಕ್ಕೆ ಕೊಟ್ರಿ ಸರ್. ಕೊಟ್ಟಿದ್ದಕ್ಕೆ ಅವಾಗ ನಮ್ಗೇನಾಯ್ತು, ಇದು ಕೆಲವೊಂದು ನಾವು ಮೊದಲಿನಿಂದನೂ ರೈತಾಪಿ ಕುಟುಂಬದಲ್ಲಿ ಇರೋದ್ರಿಂದ ಓದಿದ್ರು ಕೂಡ ಏನು ಮಾಡಕ್ ಆಗ್ತಾ ಇಲ್ಲ. ಈ ಗೋಗಳು ಏನಾದ್ರು ಉಳಿಸ್ಬೇಕು, ಒಂದು ವಿದ್ಯೆ ಕಲಿಬೇಕಲ್ಲ ಅಂತ ಹೇಳ್ಬಿಟ್ಟು ನಾವು ರಾಜೀವ್ ದೀಕ್ಷಿತರ ಕೆಲವೊಂದು ಆರ್ಟಿಕಲ್ಗಳು ಕೆಲವೊಂದು ವಿಡಿಯೋಗಳೆಲ್ಲ ನೋಡಿದೀವ್ರಿ ಸರ್. ಗೋವಿನಿಂದ ಇಷ್ಟೊಂದು ಉತ್ಪನ್ನ ಅದಂತ ಗೊತ್ತಾಯ್ತ್ರಿ ಸರ್. ಗೊತ್ತಾದ ನಂತರ ನಾವು ಏನ್ ಮಾಡಿದೇವೆ, ಸ್ವಲ್ಪ ನಮ್ಮ ಕೈಲಾದಷ್ಟು ಒಂದು 4 ಆಕಳುಗಳೆಲ್ಲ ತಗೊಂಡಿವ್ರಿ ಸರ್. ತಗೊಂಡು ಸಾಕೊಂಡ್ಬಿಟ್ಟು ಅವ್ರಿಂದ ಏನಾದ್ರು ಒಂದು ಬರೇ ನಾವು ಗೋ ಸಾಕೋದು ಒಂದು ಸಗಣಿ ಬಳಸ್ಕೊಳ್ಳೋದು ಇದು ಮಾಡ್ತಾ ಇದ್ವಿ ಸರ್. ನಂತರದಲ್ಲಿ ನಾವು ಅವ್ರಿಂದ ಏನಾದ್ರೂ ಉತ್ಪನ್ನ ಮಾಡ್ಬೇಕಲ್ಲ ಅಂತೇಳಿ ಈ ತರ ಒಂದ್ ಸ್ವಲ್ಪ ಆಕಳ ಸರಣಿಗಳಿಂದ ಬೆರಣಿಗಳೆಲ್ಲ ಮಾಡೋದು, ದಂತ ಮಂಜಲ್ಗಳೆಲ್ಲ ಮಾಡೋದು ಅದೆಲ್ಲ ಮಾಡ್ಕೊಂಡಿರಿ ಸರ್. ಮತ್ತಿದ್ರಲ್ಲಿ ಏನಾದ್ರೂ ಇನ್ನೊಂದ್ ಸ್ವಲ್ಪ ಇಂಪ್ರೂವ್ ಆಗ್ಬೇಕಲ್ಲ ಅಂತ ತಿಳ್ಕೊಂಡು ಈ ಆಯುರ್ವೇದದಲ್ಲಿ ಪಂಚಗವ್ಯ ಅಂತೇಳಿ ಒಂದು ಕೋರ್ಸ್ ಬರುತ್ತೆ ಸರ್. ಅದನ್ನ ನಾವು ಚೆನ್ನೈದಲ್ಲಿ ಹೋಗಿ ಒಂದು 18 ತಿಂಗಳು ಕೋರ್ಸ್ ಎಲ್ಲ ಮುಗಿಸ್ಕೊಂಡು. ಯಾವ ಇಯರ್ ದಾಗ ಹೋಗಿದ್ರಿ ಚೆನ್ನೈಗೆ? ನಾ 2019 ಸರ್. 2019 ಅದು ಒಂದು 18 ತಿಂಗಳು ಕೋರ್ಸ್ ರೀ ಸರ್. ಅದನ್ನ ಹೋಗ್ಬಿಟ್ಟು ನಾವು ಕಂಪ್ಲೀಟ್ ಮಾಡ್ಕೊಂಡು ಬಂದು ಅದರಿಂದ ಗೋವರ್ಕ್ಗಳನ್ನು ತೆಗೆದು ಅದರಿಂದ ಕೆಲವೊಂದು ಗಿಡಮೂಲಿಕೆಗಳ ಪರಿಚಯ ಮಾಡ್ಕೊಳ್ಳೋದು, ಕೆಲವೊಂದು ಪುಸ್ತಕಗಳನ್ನು ಓದಿ ಕೆಲವೊಂದು ಅನುಭವಿ ವೈದ್ಯರಿಂದ ಅದನ್ನ ತಿಳ್ಕೊಂಡು ಈ ತರ ಚಿಕಿತ್ಸೆ. 1 ಇಯರ್ ಇದ್ರಿ? ಇಲ್ರಿ ಸರ್, 18 ತಿಂಗಳು ಕೋರ್ಸ್. ಅದು ಕೋರ್ಸ್ ರೀ, ಅದು 3 ತಿಂಗಳಿಗೆ ಒಂದು ವಾರ ಹೋಗ್ಬೇಕ್ರಿ ಸರ್. 3 ತಿಂಗಳಿಗೆ ಒಂದು ವಾರ ಹೋಗ್ಬಿಟ್ಟು ಅಲ್ಲಿದ್ದು ಅದನ್ನ ಶಿಬಿರಗಳು ಮುಗಿಸ್ಕೊಂಡು ಬಂದು ಪ್ರತಿ 3 ತಿಂಗಳಿಗೆ ಒಂದು ವಾರ ಹೋಗಿ ಬರ್ತೀವಿ. ಒಂದು ವಾರ ಹೋಗಿ ಬರ್ಬೇಕ್ರಿ ಸರ್. ಹೋಗಿ ಬಂದು 18ನೇ ತಿಂಗಳಿಗೆ ಒಂದು ಎಕ್ಸಾಮ್. ಗೊತ್ತಿತ್ತಾ ಮುಂಚೆ? ಇಲ್ಲ ಸರ್, ಅದು ರಾಜೀವ್ ದೀಕ್ಷಿತ್ರದ ಅನುಯಾಯಿಗಳಾದ ನಿರಂಜನ್ ವರ್ಮಾ ಅಂತೇಳಿ ಅವರು ಒಬ್ರು ಬಾಬಾ ರಾಮದೇವ್ ತರ ಸಮಕಾಲಿನವ್ರಿ ಸರ್. ಅವ್ರು ಈ ತರ ಗವೇಷಿದ್ರಿಗೆಲ್ಲ ಈ ತರ ಗೋಸ್ ಹಾಕಿದವ್ರಿಗೆ ಒಂದು ಕೋರ್ಸ್ ಇದೆ ಅಂತ ಹೇಳಿ ಅವ್ರು ಹೇಳ್ಕೊಟ್ರಿ ಸರ್. ನಮ್ಗೆ ಪತ್ರಿಕೆಗಳ ಮೂಲಕ ಪ್ರತಿ 3 ತಿಂಗಳಿಗೊಮ್ಮೆ 18 ತಿಂಗಳ ತನಕ ಹೋದ್ರಿ ಹೋದಿವ್ರಿ ಸರ್. ಆಮೇಲೆ ಒಂದು ಎಕ್ಸಾಮ್ ಇಡ್ತಾರೆ ಸರ್, ಪೇಪರ್ ಇಡ್ತಾರೆ. ಅದಕ್ಕೆ ನೀವು 18 ತಿಂಗಳ ತನಕ ಹೋಗಿ ಬಂದ್ರಿ? 3 ತಿಂಗಳಿಗೊಮ್ಮೆ ಒಂದೊಂದು ವಾರ ಹೋಗಿ. ಅದು ಇಫೆಕ್ಟಿವ್ ಅದ ಅಂತ ಅನಿಸ್ತೀರಿ ನಿಮ್ಗೆ? ಅನಿಸ್ತ್ರಿ ಸರ್. ಅಲ್ಲಿ ಬರೋ ರೋಗಿಗಳ ಇಲಾಜ್ ಅನ್ಬಾರ್ದು. ಇವತ್ತು ನಾವು ಇದನ್ನ ಊರಲ್ಲೇ ಇದ್ದ ಮಾಡ್ಬೇಕಂತ ಈಗ ನಮಗ ನಿಮ್ಗ ತರ್ಕಕ್ ಬರ್ತದ್ರಿ ಸರ್. ಕೆಲವೊಂದು ನಾವು ನಾಳೆ ಏನೋ ಒಂದು ದೊಡ್ಡದು ತಲೆಯಲ್ಲಿ ಇಟ್ಕೊಂಡಿವ್ರಿ ಸರ್. ಒಂದು ಆಶ್ರಮ ಟೈಪ್ ಮಾಡ್ಬೇಕಂತ ಹೇಳಿ ಇದನ್ನ ನಾವು ಊರಲ್ಲಿ ಅದು ಚೆನ್ನಾಗಿರಲ್ಲ ಸರ್. ಇದೊಂದು ಪ್ರಕೃತಿ ಮಧ್ಯದಲ್ಲಿ ಮಾಡೋದೇ ಒಳ್ಳೇದಂತ ಹೇಳಿ ಈ ತರ ನಮ್ಮ ಸ್ವಂತ ಜಮೀನಿನಲ್ಲೇ ನಾವು ಇದನ್ನ ಚಾಲು ಮಾಡಿದಿವ್ರಿ ಸರ್. ಈಗ ಮಳೆಗಾಲದಲ್ಲಿ ಅದು ಒಂದ್ ಸ್ವಲ್ಪ ಕಷ್ಟ ಅನಿಸ್ಬೋದ್ರಿ ಸರ್. ನಾವು ಎತ್ತಿನ ಗಾಡಿ ಮೂಲಕ ಅವ್ರನ್ನ ಪೇಷಂಟ್ ಗಳು ಕರ್ಕೊಂಡ್ ಬರೋದು, ಅವರು ಏನೋ ನಡ್ಕೋತಾ ಬರೋರು ಬರ್ತಾರೆ ಸರ್. ಒಳ್ಳೇದಿದೆ, ಒಂದು ಒಳ್ಳೆ ಕೆಲಸ ನೀವು ಗುಹೆಯಲ್ಲಿ ಕೂತ್ ಮಾಡಿದ್ರು ಅದಕ್ಕೆ
ಒಳ್ಳೇದೇ ಆಗ್ತದೆ ಅನ್ನೋದಕ್ಕೆ ನಮ್ದು ನಿದರ್ಶನ ರೀ ಸರ್. ನಾವು ಫಸ್ಟ್ ಮಾಡುವಾಗ ನಮಗೆ ಗೊತ್ತಿದ್ದಿಲ್ಲ ಈ ತರ ಆಗ್ತದೆ ಅಂತ ಹೇಳಿ. ಸರಿ ಸರಿ. ಈಗ ಇದನ್ನ ಮಾಡ್ತಾ ಮಾಡ್ತಾ ಒಳ್ಳೇದು ಮಾಡಕತ್ತೀವಿ, ಒಳ್ಳೆಯಗೆ ಒಳ್ಳೆಯ ಸಪೋರ್ಟ್ ಮಾಡ್ತಾರ ಅನ್ನೋದಕ್ಕೆ ನೀವು ಒಂದು ನಿದರ್ಶನ ರೀ ಸರ್. ಓಕೆ. ಈಗ ಮೇಡಮ್ ನಾ ಏನು ಕೇಳ್ತಾ ಇದ್ದೀನಿ ನಿಮಗಂದ್ರೆ, ನೀವು ಒಟ್ಟು ಟೋಟಲಿ ಎಷ್ಟು ರೋಗಗಳಿಗೆ ಟ್ರೀಟ್ಮೆಂಟ್ ಕೊಡ್ತೀರಿ ಇಲ್ಲಿ ಬಂದ್ರೆ? ಸರ್ ನಾವು ಒಂದು 15 ಕಾಯಿಲೆಗಳನ್ನ ಆಯ್ಕೊಂಡಿವ್ ರೀ ಸರ್. ಹೇಳಿ ಮೇನ್ ಕಾಯಿಲೆಗಳನ್ನ ಸ್ವಲ್ಪ ಹೇಳ್ರಿ. ಮೇನ್ ಕಾಯಿಲೆಗಳು ಅಂದ್ರೆ ಸರ್ ಗರ್ಭಕೋಶದ್ರಿ ಸರ್, ಪೈಲ್ಸ್, ಶುಗರ್ಕ್ರಿ, ಲಕ್ವಾಕ್ರಿ, ಗ್ಯಾಸ್ಟ್ರಿಕ್, ಇದು ಕಾಮಾಲೆ ಸರ್, ಅದನ್ನ ಬಂದ್ಬಿಟ್ಟು ಲಿವರ್ಗೆ ಸಂಬಂಧಪಟ್ಟಿದ್ದು, ಕಿಡ್ನಿಯಲ್ಲಿ ಸ್ಟೋನ್, ಹಳ್ಳಗಳಾದ್ರ ಪಿತ್ತಕೋಶದಲ್ಲಿ ಹಳ್ಳಗಳಾದ್ರಿ ಸರ್, 10 ಹಲವಾರು ಕಾಯಿಲೆಗಳ ರೀ. ಹಿಂಗೆ ಹೇಳ್ತಾ ಕೆಲ ಈ ನಾನು ಇದು ಕೊಡೋದ್ರ ಜೊತೆಗೆ ಕೆಲವೊಬ್ರಿ ನಮ್ಮಂತ ಗವೇಷಿದ್ರಿಗೂ ನಾನು ಅವ್ರು ಹೇಳಿದ ಫಾರ್ಮುಲಾಗಳೆಲ್ಲ ಹಾಕಿ ನಾನು ಔಷಧಿ ಮಾಡಿ ಅವ್ರಿಗೆ ಸಪ್ಲೈ ಮಾಡ್ತೇನೆ ಸರ್. ಇದರೊಟ್ಟಿಗೆ ನಾನು ಕೊಡೋದ್ರ ಜೊತೆಗೆ ಅವ್ರಿಗೆ ನಾವು ನಮ್ಮ ತರ ಯಾರು ಗೋವುಗಳು ಸಾಕೊಂಡು ಮಾಡ್ತಾ ಇಲ್ರಿ. ಕೆಲವೊಬ್ರು ಕೆಲವೊಬ್ರು ಸಿಟಿಗಳಲ್ಲಿ ಇದು ಹಾಕೊಂಡ್ ಮಾಡಕತ್ತಾರ್ರಿ, ದವಾಖಾನೆ ಹಾಕೊಂಡ್ರಿ, ಅವ್ರಿಗೆಲ್ಲ ನಾವು ಸಪ್ಲೈ ಮಾಡ್ತೀವ್ರಿ ಸರ್. ಮಾಡ್ತೀರಿ ಸರ್? ಈ ಬೆಂಗಳೂರು ಹೈದರಾಬಾದ್ ಅದೆಲ್ಲ ಮಾಡ್ತಾ ಇದ್ದೀವಿ. ಈಗ ನೀವೇನಿದ್ರು ಮಾಡಲು ಸ್ಟಾರ್ಟ್ ಮಾಡಿದ್ರಿ ಮೇಡಮ್? ಈಗ ಏನಾದ್ರೂ ಎಷ್ಟು ರೋಗಿಗಳು ಬಂದ್ರಿ, ಎಷ್ಟು ರೋಗಿಗಳು ಗುಣಮುಖರಾಗಿರಿ ನಿಮ್ಮ ಹತ್ರ? ಸಾಕಷ್ಟು ಸರ್, ಲೆಕ್ಕನೇ ಇಲ್ರಿ ಸರ್. ವಾರದಲ್ಲಿ ನಮ್ಗ ಜಾಸ್ತಿ ಅಂದ್ರೆ ಒಂದ್ 20-30 ಜನರು ಬರ್ತಾರೆ ಸರ್. ನಾನು ಕೆಲವೊಂದು ಇಲ್ಲಿ ಬಂದ್ರೆ ಔಷಧಿ ಕೊಡ್ತೇನೆ ಸರ್, ಕೆಲವೊಂದು ಕೊರಿಯರ್ ಮುಖಾಂತರ ಕಳಿಸಿಕೊಡ್ತೇನೆ ರಾಜ್ಯದ ಮೂಲೆ ಮೂಲೆಗ್ರಿ ಸರ್. ರಾಜ್ಯದ ಮೂಲೆ ಮೂಲೆಯಿಂದ ನಾವು ಆಯುಷ್ ಚಾನಲ್ ಅಲ್ಲಿ ನಮ್ಮ ನಾಟಿ ವೈದ್ಯ ಅಂತ ಹೇಳಿ ಒಬ್ರು ಬಂದು ಇಂಟ್ರೊಡಕ್ಷನ್ ಮಾಡಿ ಸ್ವದೇಶಿ ಮೀಡಿಯಾದವ್ರು ಬಂದ್ರಿ ಸರ್. ಈ ತರ ನಮ್ಗೆ ಮೀಡಿಯಾಗಳನ್ನು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸಪೋರ್ಟ್ ಮಾಡಿದ್ದಾರೆ. ಈಗ ನನಗೆ ಆಗ್ಲೇ ತೋರಿಸಿದ್ರು ನೀವು ಹೆಣ್ಣು ಮಕ್ಕಳಿಗೆ ಮಕ್ಕಳು ಆಗ್ಲಿಲ್ಲ ಅಂದ್ರೆ 100% ಆಗ್ತಾವ ಅಂತ ಹೇಳಿ ಔಷಧ ಮಾಡಿ ತೋರಿಸಿದ್ರಿ. ಅದು ಸಕ್ಸಸ್ ಆಗ್ಯಾವ್ರಿ ಈಗಾಗಲೇ? 100% ಸರ್. ಸಾಕಷ್ಟು ನಮ್ದು ಈ ಇಲ್ಕಲ್ ಅಂತ ಹೇಳಿ ಒಬ್ರದು 35 ರೀ ಸರ್ ಲಾಸ್ಟ್, ಎಲ್ಲ ಬಿಟ್ಬಿಟ್ಟಿದ್ರು ಅವರು. ಈಗ ಹಾಸ್ಪಿಟಲ್ ತೋರಿಸ್ಬಿಟ್ಟು ಮಕ್ಕಳಾಗಲೇ ಬಿಡು ಅಂತ ಹೇಳಿ ಅವ್ರು ಬಿಟ್ಟಿದ್ರಿ ಸರ್. ಏನೋ ನಮ್ದು ಎಲ್ಲೋ ನೋಡಿದ್ದಾರೆ ಸರ್ ಅವ್ರು ಯೂಟ್ಯೂಬ್ ಅಲ್ಲಿ, ಅದನ್ನ ನೋಡ್ಬಿಟ್ಟು ಬಂದ್ರಿ ಸರ್. ಬಂದು ಒಂದು 4.5 ತಿಂಗಳ ಟ್ರೀಟ್ಮೆಂಟ್ ರೀ ಸರ್. 6 ಹೇಳಿದ್ದೀನಿ ರೀ ಅವ್ರಿಗೆ, ನಾನು 6 ವರೆಗೆ ನಿಮ್ಗೆ ಆಗಲ್ಲ, ಟ್ರೈ ಮಾಡ್ಬೇಕಂತ ಹೇಳಿದ್ದೆ ನಾನು. ಇಲ್ಲ ನಾವು ವರ್ಷ ಆದ್ರೂ ಬರ್ತೀವಿ, ನಮ್ಗೆ ಒಟ್ಟು ನಮ್ಮ ಮಕ್ಕಳಾದ್ರೂ ಸಾಕಂತೇಳಿ ಅವ್ರು 4.5 ತಿಂಗಳಿಗೆ ಅವ್ರಿಗೆ ಗರ್ಭಧಾರಣೆ ಆಯ್ತು ರೀ ಸರ್. ಅವ್ರಿಗಿರೋದು ಪ್ರಾಬ್ಲಮ್ ಈ ಸೊಲಾಪುರದಲ್ಲಿ ಅವರು ಸಾಕಷ್ಟು ದುಡ್ಡು ಹಾಕಿದ್ರಿ ಸರ್. ಅವರು ಎಂಡೋಮೀಟರ್ ಪಾಯಿಂಟ್ 9 ಕೆಳಗಡೆ ಐತ್ರಿ ಸರ್. ಮಿನಿಮಮ್ ಗರ್ಭಧಾರಣೆ ಮಾಡೋರಿಗೆ 9 ಮ್ಯಾಲ ಇರ್ಬೇಕ್ರಿ ಫಿಟ್ನೆಸ್, ತಿಳುವಾಗೋದ್ರಿಂದ ಈ ಗರ್ಭ ನಿಂದಿರ್ತಾ ಇರ್ಲಿಲ್ಲರಿ ಸರ್ ಅವ್ರಿಗೆ. ಅದು ಬೇಸತ್ತ ಅವ್ರು ಬಿಟ್ಟಿದ್ದು ಅವ್ರದೊಂದು ರೀಸನ್ ಆಯ್ತ್ರಿ, ಶೋಭಾ ಅಂತೇಳಿ, ಶೋಭಾ ಸಜ್ಜನ್ ಅಂತ ಹೇಳ್ರಿ ಅವರು. ಇಲ್ಲಿ ಒಬ್ರು ಇಲ್ಲಿ ವಿಮಾಂಬಿ ಅಂತ ಹೇಳಿ ಇಲ್ಲಿ ಮಿಣಿಜಿಗೆ ಸಾಕಷ್ಟು ಜನಕ್ಕೆ ರೀ ಮೆನ್ಷನ್ ಮಾಡಕ್ ಆಗಲ್ರಿ, ಕೆಲವೊಬ್ರು ಹೇಳ್ತೀನಿ ಕೆಲವೊಬ್ರಿಗೆ ಅದಾಗಲ್ಲ. ಈ ಪಿ ಸಿ ಓಡಿ ಇರೆಗ್ಯುಲರ್ ಪೀರಿಯಡ್ ಇವು ಅಂತೂ ಸಾಕಷ್ಟು ಸರ್. ದಿನ ಬೆಳಗಾದ್ರೆ ಈ ಸರ ಈ ಅವೇ ಇದಾವ್ರಿ ಕೇಸ್ಗಳು. ಈಗ ಏನಂತೀರಿ, ಬಿಳಿಸರ್ಗ್ ಹೋಗೋದು, ಕೆಂಪ್ಸರ್ಗು ಜಾಸ್ತಿ ಹೋಗೋದು, ಅವೆಲ್ಲ ಒಂದು 45 ಡೇಸ್ ಅಲ್ಲಿ ಟ್ರೀಟ್ಮೆಂಟ್ ಆದ್ರೆ ಅವಕ್ಕೆಲ್ಲ 45. ಮುಖ್ಯ ಕಾರಣ ಗೋಮಾತಿನಿ ಅಂತ ಹೇಳ್ತೀರಿ ನೀವು? 100% ಸರ್. ಇವತ್ತು ನಾವು ಹಿಂದಿಕ್ಕಿಂತರ ಸಾತ್ವಿಕ ಆಹಾರ ಸೇವನೆ ಮಾಡ್ತಾ ಇಲ್ಲ, ಒಳ್ಳೆ ಆಹಾರಗಳ ಸೇವನೆ ಇಲ್ಲ ಬಂದ್ಬಿಟ್ಟು, ಅದೊಂದು ರೀಸನ್ ರೀ ಸರ್. ಒಳ್ಳೆ ಜೀವನ ಪದ್ಧತಿಗಳ ಬದಲಾವಣೆ ಆಗ್ಯಾವ ನಮ್ಮ. ಇವಾಗ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಚೆನ್ನಾಗಿ ಊಟ ಮಾಡೋದು ಮರೆತು ಏನೋ ಒಂದು ತಿಂಡಿ ತರ ತಿಂದು ಸುಮ್ನೆ ಮಧ್ಯಾಹ್ನ ಮತ್ತೆ ಏನೋ ತಿಂತೀವೋ ಇಲ್ಲ, ಮತ್ತೆ ರಾತ್ರಿ ಒಂದು ತಡರಾತ್ರಿ ಆಗಿ ಊಟ ಮಾಡೋದಾಗ್ಲಿ, ಕೆಲವೊಂದು ಜೀವನ ಪದ್ಧತಿಯು ಬದಲಾವಣೆನೂ ಈ ಪಿ ಸಿ ಓಡಿ ಸಮಸ್ಯೆಗಾಯ್ತು, ಈ ಗರ್ಭಧಾರಣೆ ಆಗ್ಲೇ ಇರೋದಕ್ಕೂ ಕಾರಣ ಆಗ್ಯಾವ್ರಿ ಸರ್. ಆಯ್ತು. ಈಗ ಕೆಲವೊಬ್ರಿಗೆ ಪೈಲ್ಸ್ ದೊಡ್ಡ ತ್ರಾಸ ಇರುತ್ತೆ. ಹೌದ್ರಿ ಸರ್, ಕಾಮನ್ ಆಗಿದ್ರಿ. ಈಗ ಅವ್ರಿಗೆ ಯಾವ ತರ ಔಷಧ ಕೊಡ್ತೀನಿ? ಪೈಲ್ಸ್ ಅಲ್ಲಿ ಒಂದು 4-5 ಟೈಪ್ ಮೆಡಿಸಿನ್ ಅದಾವ್ರಿ ಸರ್. ಪೈಲ್ಸ್ ಮಾಡಿಕೊಡ್ತೀನಿ ಸರ್. ಕೆಲವೊಬ್ಬರಿಗೆ ಗೋವರ್ಕ್ದಾಗನು ಕೊಡ್ತೀನಿ ಸರ್, ಕೆಲವೊಬ್ಬರಿಗೆ ಆಯುರ್ವೇದದಾಗನು ಅದ್ರಿ ಔಷಧ. ಆಯುರ್ವೇದ ಗಿಡಮೂಲಿಕೆಗಳು ಬಳಸಿಕೊಂಡು ಆಗ್ತದೆ. ಒಂದು ಗೋವರ್ಕ್ ಅಂತ ಹೇಳಿ ನಾ ಕೊಡಲ್ರಿ ಸರ್, ಅದ್ರ ಮಜ್ಜಿಗೆ ಒಳಗೆ ಮಾಡ್ತೀವ್ರಿ. ಮಜ್ಜಿಗೆ ಒಳಗೆ ತಕ್ರಾರಿಷ್ಟ ಅಂತ ಹೇಳಿ ಅದನ್ನ ಕೊಡೋದ್ರ ಜೊತೆ ಕೆಲವೊಂದು ಗಿಡಮೂಲಿಕೆಗಳು ಕೊಡ್ತೀವಿ. ಕೇವಲ 3 ರೀ ಸರ್, ಒಂದು ಬೆಣ್ಣೆ ಒಳಗೆ ತಗೊಳಕ್ ಒಂದು ಔಷಧಿ ಕೊಡ್ತೀವ್ರಿ. ಅದನ್ನ 3 ಸೇವನೆ ಮಾಡಿಬಿಟ್ಟು ಕೆಲವೊಂದು ಪೌಡರ್ಗಳು 3 ಅವ್ರಿಗೆ ಯಾವ ತರ ಪೈಲ್ಸ್ ಇರಾಕ್ರಿ, ಈ ಆಪರೇಷನ್ ಮಾಡಿಸ್ಕೊಂಡು ನೆಕ್ಸ್ಟ್ ಮತ್ತೆ ಆಪರೇಷನ್ ಮಾಡಿಸ್ಕೊಳಕ್ ಹೊಂಟ್ರು ಪರವಾಗಿಲ್ಲರಿ, ಅಂತವ್ರಿಗೂ ಒಂದು 3 ನಾವು ಅದಕ್ಕೆ ಪರಿಹಾರ ಖಂಡಿತವಾಗಿರೋದು. ಮೇನ್ ಅಂದ್ರೆ ಮಕ್ಕಳಾಗ್ರಿ ಲಕ್ವಾಕ್ರಿ ಸರ್. ನಮ್ದು ಲಕ್ವಾ ಅಟ್ಯಾಕ್ ಆಯ್ತು ಅಂತ ತಲೆಗೆ ಬಂತ ಅಂತ ಈಗ ಏನೋ ಒಂದು ಲಕ್ಷಣ ಕಾಣ್ತದ್ರಿ. ಇವತ್ತ ಲಕ್ಷಣ ಕಂಡು ಒಂದು 48 ಗಂಟೆಗಳಲ್ಲಿ ನಮ್ಗೆ ಕನ್ಸಲ್ಟ್ ಮಾಡಿದ್ರು ಸರ್. ಒಂದು 25 ಅವ್ರು
ಅವ್ರಿಗೆ ಲಕ್ವಾ ಕಾಯಿಲೆ ಸಂಪೂರ್ಣವಾಗಿ ವಾಸಿ ಆಗ್ತದೆ. ಇವಾಗ ಕೆಲವೊಬ್ರು ಹೇಳ್ತಾರ್ರಿ ಈಗ ಲಕ್ವಾ ಹೊಡೆದ ಕೂಡಲೇ ಬಹಳ ಡಿಲೇ ಮಾಡಬಾರದು ಅಂತ ಹೇಳ್ತಾರೆ. ಕರೆಕ್ಟ್ ಸರ್. ನಿಮ್ದು ಅದೇ ಹೇಳಿದ್ರಿ, ಇಲ್ಲೇ ತರ್ಬೇಕಾ ಪೇಷಂಟ್ಗೆ? ಬರ್ಬೇಕ್ರಿ ಸರ್. ಇಲ್ಲ ನನ್ಗೆ ಫೋನ್ ಮಾಡಿದ್ರು ನಾನು ಸಮೀಪ ಇತ್ತಂದ್ರೆ ನಾ ಕನ್ಸಲ್ಟ್ ಮಾಡ್ತೇನ್ರಿ, ಇಲ್ಲ ಅಂದ್ರೆ ಅವರೇ ಬಂದ್ರು ಹೋದ್ರಂತೂ ಕ್ಲಿಯರ್ ರೀ. ಅಂದ್ರೆ ಹೊಡೆದ ಕೂಡಲೇ ದಿವಸ ಎರಡು ದಿವಸ ತರಬೇಕು? ಫಾರ್ಟಿ ಫೈವ್ ಡೇ ಒಂದು ಈ 48 ಗಂಟೆಗಳಾಗ ಬಂದ್ರಿ ಸರ್, ಒಂದ್ 20 ರಿಕವರ್ ರೀ ಅವ್ರು, ಎಂತದೇ ಯಾವ ಭಾಗದನೇ ಆಗಲ್ಲಕ್ರಿ. 20 ಇಲ್ಲ ನಾನು ಟ್ರೀಟ್ಮೆಂಟ್ ಕೊಡ್ತೀರಿ, ಔಷಧ ಕೊಟ್ಟು ಕಳಿಸಿ? ಔಷಧಿ ಕೊಟ್ಟು ಕಳಿಸ್ತೇನ್ರಿ ಸರ್. ಔಷಧಿ ಕೊಟ್ಟು ಕಳಿಸ್ತೇನ್ರಿ. ಜಾಸ್ತಿ ದಿನ ಆಗಿತ್ತಂದ್ರು ಒಂದ್ 6 ಔಷಧಿ ತಗೊಂಡ್ರ ಅಷ್ಟೊಳಗೆ ಕ್ಲಿಯರ್ ರೀ ಸರ್. ಕ್ಲಿಯರ್ ಆಗುತ್ತೆ. 6 ಮೆಡಿಸಿನ್ ಈಗ ಪೈಲ್ಸ್ ಆಯ್ತ್ರಿ, ಲಕ್ವ ಆಯ್ತು, ಮಕ್ಕಳ ಆಗ್ಲಾರ್ದಾಯ್ತು, ಫಿಟ್ಸ್ ರೀ ಮತ್ತೆ ಈಗ ಫಿಟ್ಸ್ ಪ್ರತಿಯೊಬ್ಬರಿಗೆ ಕಾಡಾಕತ್ತದ್ರಿ. ಈಗ ಏನೋ ಉಣು ಆರ್ದಾಗ ಬಂತು, ಏನ್ ತಲೆಗೆ ಸಂಬಂಧಪಟ್ಟ ಕಾಯಿಲೆ ರೀ ಅದು. ಫಿಟ್ಸ್ ಅಂತ ಬಂದ್ರೆ ಸಿರೋದ್ ಸಂಬಂಧಿನೇ ರೀ. ಅದಕ್ಕೆ ನಾವು ತಲೆಯಲ್ಲಿ ಹೈಪರ್ ಟೆನ್ಷನ್ ರೀ, ಒಬ್ಬರಿಗೆ ಆನುವಂಶಿಕ ಬರ್ತಿರ್ತದ, ಅದಕ್ಕೂ ಒಂದ್ 6 ಔಷಧಿ ರೀ ಸರ್. ಅದಕ್ಕೂ ಮಾಡ್ಕೋಬೇಕ್ರಿ, ಗೋವರ್ಕ್ದಾಗೆ ಕೊಡ್ತೀವಿ ರೀ ಅದನ್ನ. ಈಗ ಇನ್ನೊಂದು ಕೆಲವೊಬ್ರಿಗೆ ಹಿಂಗ್ ಈ ಕಡೆ ಈ ಕಡೆ ಏನಾಗುತ್ತೆ ಮೇಡಮ್, ಲಿವರ್ ಪ್ರಾಬ್ಲಮ್ಸ್ ಬಹಳ ಸರ್. ಹೌದ್ರಿ, ಅದಕ್ಕೆ ಏನ್ ಕೊಡ್ತೀರಿ? ಅದಕ್ಕೂ ನಾವು ಇವಾಗ ಲಿವರ್ ಅಂತ ಬಂದ್ಬಿಟ್ರೆ ಅದೇ ಆಹಾರ ಪಚನ ಆಗುತ್ತಿರಲ್ರಿ ಸರ್ ಅವ್ರಿಗೆ. ಅವ್ರಿಗೆ ಹೊಟ್ಟಿ ಅದು ಜಾಸ್ತಿ ಗೋಧಿ ಊಟ ಅದು ಊಟ ಮಾಡಿದಾಗ ಅದು ತ್ರಾಸ ಮಾಡ್ತದ್ರಿ ಸರ್. ಅವಕ್ಕೆಲ್ಲ ನಮ್ಗೆ ಲಿವರ್ ಏನ್ ಕೊಡ್ತೀರಿ ಮೇಡಮ್? ಸರ್ ಅದೇ ಪುನರ್ನವ ಅಂತೇಳಿ ಒಂದು ಗೋವರ್ಕ ಮಾಡ್ತೀವ್ರಿ, ನೆಲನೆಲ್ಲಿ ಪುನರ್ನವ ಇವೆಲ್ಲ ಹಾಕಿ ಒಂದು ಅರ್ಕ ರೆಡಿ ಮಾಡ್ತೀವ್ರಿ ಸರ್. ಅದ್ರ ಜೊತೆ ಗುಳಿಗೆ ಇರ್ತಾವ, ಡೈಲಿ ತಗೋಬೇಕು. ಅದು ಒಂದು 3 ಟ್ರೀಟ್ಮೆಂಟ್ ಎಂತದೇ ಅವ್ರಿಗೆ ಸದ್ದು ಅದು ಲಿವರ್ ಪ್ರಾಬ್ಲಮ್ ಅಂತಂದ್ರೆ ಅವ್ರಿಗೆ ಕಾಮಾಲೆನೂ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ರೀ ಸರ್. ಅವು ಎಲ್ಲ ಬಂದ್ಬಿಟ್ಟು ಏನು ಮುಂದೆ ಅವ್ರಿಗೆ ತ್ರಾಸ ಆಗ್ಬಾರ್ದ್ರಿ, ಅದರಿಂದ ಲಿವರ್ ಸಂಬಂಧಪಟ್ಟಂಗೆ ಅದು ಮುಂದೆ ತೊಂದರೆ ಆಗ್ಬಾರ್ದ್ರಿ, ಅದನ್ನ ಕ್ಲಿಯರ್ ಮಾಡಿಕೊಡ್ತೀವ್ರಿ ಸರ್. ಸರ್ ನಿಮ್ ಪೂರ್ತಿ ಹೆಸರು ಹೇಳ್ರಿ? ನಮ್ಮ ಹೆಸರು ರಾಮನಗೌಡ ಭೀಮರಾಯ ಚೌಧರಿ. ಚೌಧರಿ, ಹ್ಞೂ. ಈಗ ನಿಮ್ಮ ಧರ್ಮ ಪತ್ನಿ ಅವರು ಇದನ್ನ ಏನ್ ಮಾಡಕತ್ತಿರಲ್ಲ, ನೀವು ಸಹಕಾರ ಬಹಳ ಕೊಡ್ತೀರಿ ಅಂತ ಹೇಳ್ತಾರ. ಹೌದ್ರಿ. ಇದು ನಿಮಗ ಸಮಾಜ ಸೇವೆ ಇದು ಒಳ್ಳೇದ ಅನಿಸ್ತಾ ಇದು ಹೇಗೆ? ಒಳ್ಳೇದ ಅನಿಸ್ತಾರೆ. ಒಳ್ಳೇದ್ರಿಂದ ಸಮಾಜಕ್ಕೆ ಒಳ್ಳೇದ ಅನಿಸ್ತಾರೆ. ನೀವು ಅಗ್ರಿಕಲ್ಚರ್ ಮಾಡ್ತೀರಿ? ಹ್ಞೂ. ಹಾಗೆ ಅಮ್ಮವರಿಗೆ ನೀವು ಹೆಲ್ಪ್ ಮಾಡ್ತೀರಿ, ಸಾಹಸ ಮಾಡ್ಕೊಡ್ತೀರಿ? ಓಕೆ. ಹಾ ಮೇಡಮ್, ನೀವು ಈಗ ಸರ್ ಸಹಕಾರ ಎಲ್ಲರಿಗೂ ಇಬ್ಬರು ಮಕ್ಕಳು ಅದಾವ ದೊಡ್ಡ, ಅವ್ರ ಅಸಿಸ್ಟೆನ್ಸ್ ಇಬ್ರು ಮಕ್ಕಳು ತೋತೀರಿ ಹೆಂಗ್ ನೀವು ಇದ್ರೊಳಗೆ? ಇಲ್ರಿ ಸರ್, ಅವ್ರದೊಂದು ಸ್ವಲ್ಪ ಎಜುಕೇಶನ್ ಅದ್ರಿ, ಏನಾದ್ರೂ ರಜಾ ದಿನಗಳಲ್ಲಿ ಬಂದಾಗ ಅದು ಒಂದ್ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ, ಇಲ್ಲ ಅಂದ್ರೆ ಕೆಲವೊಂದು ಜಾಸ್ತಿ ಕೆಲಸ ಇದ್ದ ಲೇಬರ್ಸ್ ತಗೋತೀವ್ರಿ ಸರ್. ಅಲ್ಲ ಈಗ ನೀವು ತಾಳಿಕೋಟಿ 10 ಹೌದ್ರಿ ಸರ್, ಒಂದ್ ಅವ್ರಿಗೆ ಯಾವ್ದೋ ಒಂದು ಅಂಗಡಿ ಹಿಡಿದು ಗೋ ಉತ್ಪನ್ನಗಳ ಒಂದ್ ಅಂಗಡಿ ಹಾಕಿ ಜನಸೇವೆ ಮಾಡಬಹುದ್ರಿ ಸರ್? ಮುಂದ್ ವಿಚಾರ ಅದು ಅದ್ರಿ ಸರ್, ವಿಚಾರ ಅದನ್ನೇ ನಾವು ಏನ್ ಮಾಡ್ತೀವಿ. ಜನರಿಗೆ ತಲುಪಬೇಕಲ್ಲ, ಎಲ್ಲರಿಗೆ ಇಷ್ಟು ದೂರ ಬರಕ್ ಆಗಲ್ಲ. ಹೌದ್ರಿ, ಕೆಲವೊಬ್ರು ಅನಿವಾರ್ಯ, ಕೆಲವೊಬ್ರು ಡಿಸೀಸ್ ಆದವರು, ಎಮರ್ಜೆನ್ಸಿ ಇದ್ದವರು ಎಲ್ಲಿಯಾದ್ರೂ ಹುಡ್ಕೊಂಡ್ ಬರ್ತಾರೆ. ಈಗ ನೀವೊಂದ್ ತಾಳಿಕೋಟೆ ಅಥವಾ ವಿಜಯಪುರ ಯಾವುದೋ ಒಂದಲ್ಲಿ ನೀವು ಮನೆಯೊಳಗೆ ಮಾಡ್ರಿ, ಶಾಪ್ ಹಾಕ್ಬೇಕಂತಿಲ್ಲ, ನಿಮ್ ಮನೆಗೆ ಬರ್ತಾರ ಅವ್ರು, ಅವ್ರಿಗೆ ಈಜಿ ಆಗ್ತದ ಅಂತ. ನಾ ಮುಂದಿನ ದಿನಮಾನಗಳಲ್ಲಿ ಅದ ಅದ್ರಿ ಸರ್ ವಿಚಾರ, ಅದು ತುಮಿಗೆ ಬಸ್ ಸ್ಟಾಪ್ ಗೆ ಅಲ್ಲಕ ಒಂದು ಮೇನ್ ರೋಡ್ ಇಗ್ರಿ, ಅಥವಾ ಬಸ್ ಸ್ಟಾಪ್ ಒಂದು ಕ್ಲಿನಿಕ್ ತರ ಮಾಡಿ ಹಾಕ್ರಿ, ಎಲ್ಲಿ ಆಗ್ರಿ ತುಂಬಿಗೆ ಒಳಗೆ ಮಾಡೋದ್ರಿ ಸರ್. ನಮ್ಗೆ ನಿಯರ್ ಇಲ್ಲೇ, ನಾವು ಎಲ್ಲ ವ್ಯವಸಾಯನು ಮಾಡ್ಕೊಂತ ಇದನ್ನ ಬೆಳೆಸಬೇಕ. ತುಂಬಿಗೆ ಬಸ್ ಸ್ಟಾಂಡ್ ಮೇಲೆ ಹಾಕೋದ್ರು ಬಹಳ ಒಳ್ಳೆಯದು. ಹ್ಞೂ ಸರ್, ಅದನ್ನೇ ಮಾಡ್ಬೇಕನ್ನೋದು ಅದ್ರಿ ಸರ್. ಮುಂದಿನ ಒಂದು ವರ್ಷದಲ್ಲಿ ಬಂತು, 6 ಬಂತು ಸರ್, ಅಲ್ಲೇ ನಾವು ಒಂದು ಕಾಂಪ್ಲೆಕ್ಸ್ ತರ ಮಾಡ್ಕೊಂಡು ಅದನ್ನ ಮಾಡ್ಬೇಕನ್ನೋ ವಿಚಾರ ಅದ್ರಿ ಸರ್. ವಾರದಲ್ಲಿ ಒಂದ್ 2 ದಿನ ಹೋಗಿ ರೋಗಿಗಳಿಗೆ ಸೇವೆ ಮಾಡ್ಬೇಕನ್ನೋದು ಅದ್ರಿ ಸರ್. ನೀವು ಗೋ ಉತ್ಪನ್ನಗಳು ಎಲ್ಲಾ ಪ್ರಾಡಕ್ಟ್ ಇದೆ, ಈಗ ಕೆಲವೊಂದು ಇಲ್ಲಿ ಅದಾವ್ರಿ, ಇಲ್ಲಿ ಗುಳಿಗೆ ಇದು ಮಾಡಿದ್ರಿ, ಇವು ಗುಳಿಗೆ ಇದು ಮಾಡಿ. ಹೌದ್ರಿ, ಇವು ಗುಳಿಗೆ ಇದು ಮಾಡಿದ್ರಿ, ಗುಳಿಗೆ ಕೈಲೇನೆ ಮಾಡ್ತೀರಿ? ಕೈಲೇನೆ ಮಾಡ್ತೀವ್ರಿ ಸರ್. ಇದನ್ನೆಲ್ಲ ನಾವು ಇದು ಪೈಲ್ಸಿಗೆ ಬರ್ತದ್ರಿ ಸರ್, ಕರುಳು ಶುದ್ಧಿ ಮಾತ್ರೆ ಅಂತ ಹೇಳಿ ಸರ್. ಕರುಳಿನಲ್ಲಿ ಕೆಲವೊಬ್ಬರಿಗೆ ದೊಡ್ಡ ಕರುಳಿನ ಸಮಸ್ಯೆ ಇರ್ತದ್ರಿ ಸರ್, ಅಂತವ್ರಿಗೆಲ್ಲ ಇವು ಗುಳಿಗೆ ಕೊಡ್ತೀವ್ರಿ ಸರ್. ಈ ಪೈಲ್ಸಿಗೆ ಬಂದ್ಬಿಟ್ಟು ಕೆಲವೊಂದು ಗಿಡಮೂಲಿಕೆಗಳ ಜೊತೆಗೆ ಈ ಔಷಧಿನ ಈ ಗುಳಿಗೆಗಳಿಗೆ ಕೊಡ್ತೀವ್ರಿ ಸರ್. ಎಲ್ಲಾ ಕಾಯಿಲೆಗಳಿಗೆ ಶುಗರ್ ರಿಲೇಟೆಡ್ ಇದ್ರೆ ಶುಗರ್ ಜಡಿಗುಟ್ಟಿ ಹಾಕಿ ಅಂದ್ರೆ ಗಿಡಮೂಲಿಕೆ ಹಾಕಿ ಮಾಡ್ತೀವ್ರಿ ಸರ್. ಈಗೇನೇನ್ ಅಸ್ತಮ ಅಂತ ಬಂದ್ರೆ ಅದಕ್ಕೇನು ಗಿಡಮೂಲಿಕೆಗಳು ಹಾಕಿ ಮಾಡ್ತೀವಿ. ಡಯಾಬಿಟಿಸ್ಗೆ ಸರ್ ನಾವು ಸರ್ಪ ಸಪ್ತರಂಗಿ ಮಧುನಾಶಿನಿ ಕೆಲವೊಂದು ಗಿಡಮೂಲಿಕೆಗಳು ಹಾಕಿರಿ ಸರ್. ಗುಳಿಗೆ ಗುಳಿಗೆನೇ ಸರ್, ಗುಳಿಗೆ ಪೌಡರ್ ಬಂತು ಸರ್, ಅದನ್ನ ಹಾಕಿ ಎಷ್ಟು ದಿವಸ ತಗೋಬೇಕ್ರಿ?
ಸರ್ ಅದು ಅವ್ರಿಗೆ ಎಷ್ಟು ಇರ್ತದನ್ನೋ ಶುಗರ್ ಲೆವೆಲ್ ಮೇಲೆ ಡಿಪೆಂಡ್ ರೀ ಸರ್. ಅವರು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡು ಮಾತ್ರ ಔಷಧಿ ತಗೊಳಕ್ ಸಾಧ್ಯ ರೀ ಇದನ್ನ. ನೀವು ಪದ್ಧತಿಗಳು ಬಿಡ, ಇದು ಕೆಲವೊಂದು ಏನಂತೆ ತಡರಾತ್ರಿ ಆಹಾರ ಸೇವನೆ ಮಾಡೋದು ಬಂತು ಸರ್, ಜಂಕ್ ಫುಡ್ಸ್ ತಿನ್ನೋದು ಬಂತು, ಜಾಸ್ತಿ ಏನಂತೀರಿ ನೀವು ಆಯಿಲ್ ಫುಡ್ ತಿನ್ನೋದು, ಇವೆಲ್ಲ ಬಿಟ್ಟು ಇವತ್ತ ಶುಗರ್ ಒಂದ್ 200-300 ಇತ್ತಂದ್ರೆ ಒಂದ್ 3 ಅವ್ರಿಗೆ ಕಂಟ್ರೋಲ್ ತರಬಹುದ್ರಿ ಸರ್. ಪೂರ್ತಿ ಲೈಫ್ ಲಾಂಗ್ ಮತ್ತೆ ಮೆಡಿಸಿನ್ ಅವಶ್ಯಕತೆ ಇಲ್ರಿ ಸರ್, ಅವಶ್ಯಕತೆ ಇಲ್ಲ. ಪದ್ಧತಿಗಳು ಬದಲಾವಣೆ ಮಾಡ್ಕೊಂಡು ನಾವ್ ಹೇಳಿದ ತರ ಔಷಧಿ ತಗೊಂಡ್ ಹೋದ್ರ ಸಾಕ್ರಿ ಅವ್ರಿಗೆ. ನೋಡಿ ವೀಕ್ಷಕರೇ, ನಿಮ್ಗೆ ನಾ ಹೇಳ್ತಾ ಇರೋದು ಅಮ್ಮವ್ರು ಏನು ಇಷ್ಟೊತ್ತನ ಹೇಳಿದ್ದಾರೆ, ಅವು ಆಯುರ್ವೇದಿಕ 100% ಸಕ್ಸಸ್ ಆಗಿವೆ ಅಂತ ಹೇಳ್ತಾರೆ. ಬಟ್ ಏನು ಕೆಲವೊಂದು ಪಥ್ಯಗಳನ್ನು ಮಾಡಬೇಕಾಗುತ್ತೆ. ಕೆಲವೊಂದು ಈಗ ಒಂದು 3 ತೊಗೊಂಡ್ರಿ ಇದನ್ನು ಮಾಡಿರಿ ಅಂದರೆ ಆಹಾರಗಳು ಬದಲಾವಣೆ ಮಾಡಬೇಕಾಗುತ್ತೆ. ಇವು ಗುಳಿಗೆ ತಗೋಬೇಕಾಗುತ್ತೆ. ಕಂಪ್ಲೀಟ್ ಡಯಾಬಿಟಿಕ್ ವಾಶ್ಔಟ್ ಅಂತ ಹೇಳ್ತಾರೆ. ಇದೊಂದೇ ಅಲ್ಲ, ಪೈಲ್ಸು ಮಕ್ಕಳಲ್ಲಾದ್ರೂ ಮಕ್ಕಳಾಗುತ್ತೆ, ಲಕ್ವಾಗ ಕಮ್ಮಿ ಆಗುತ್ತೆ, ಅಷ್ಟೆಲ್ಲ ಸರ್ವಿಸ್ ಮಾಡಿದ್ದಾರೆ ಇವರು. ಇಲ್ಲಿ ಇವ್ರ ಹೆಸರು ಬಹಳ ಇದೆ. ನೀವು ದೇವ್ರಿಪ್ಪರಿಗಿಂದ ತುಂಬಿಗಿಗೆ ಬಂದ್ರೆ ದೇವ್ರಿಪ್ಪರಿಗೆ ಗೊತ್ತು, ನೀವು ಬಿಜಾಪುರದಿಂದ ದೇವ್ರಿಪ್ಪರಿಗೆ, ದೇವ್ರಿಪ್ಪರಿಗಿಂದ ತುಂಬಿಗಿ ಅಂತ ಬರುತ್ತೆ ತಾಳಿಕೋಡು ರೋಡ್ ಮೇಲೆ. ಎಷ್ಟು ಕಿಲೋಮೀಟರ್ ಆಗ್ತದೆ ತುಂಬಿಗಿ ಇದು ದೇವ್ರಿಪ್ಪರಿಗಿಂತ? 35 ಆಗುತ್ತೆ. ಇಲ್ಲಿ ಬಂದ್ರೆ ಇವ್ರು ಯಾರು ಬೇಕಾದ್ರೂ ಜಯಶ್ರೀ ಮೇಡಮ್ ಅವ್ರ ಹೆಸರು ಕೇಳಿದ್ರಿ ಅಂದ್ರೆ ಚೌಧರಿ ಅಂತ ಎಲ್ಲರೂ ಹೇಳ್ತಾರೆ ಇಲ್ಲಿ. ಇಲ್ಲಿ ಬಂದು ಕೇಳಿದ್ರೆ ಹೇಳ್ತಾರೆ, ಅವರಲ್ಲಿ ಎಲ್ಲ ಔಷಧಗಳನ್ನು ಕೊಡ್ತಾರೆ. ತಮಗೆಲ್ಲ ತೋರಿಸಿದ್ದೀನಿ. ಇಂಥ ಸಾಧಕರು ಯಾರೇ ಇದ್ದರು ನಿಮ್ಮ ಹತ್ರ ನನಗೆ ಹೇಳಿ, ನನ್ನ ನಂಬರ್ ಹಾಕಿರ್ತೀನಿ. ಮತ್ತು ಅಮ್ಮವ್ರ ನಂಬರ್, ಅಡ್ರೆಸ್, ಪ್ರತಿಯೊಂದು ಸರ್ ನಂಬರ್ ಎಲ್ಲ ಹಾಕಿರ್ತೀನಿ. ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಯಾವುದೇ ಇದ್ದರೂ. ಲಾಸ್ಟಕ್ಕೆ ನನ್ನ ನಂಬರ್ ಹಾಕಿರ್ತೀನಿ. ನೀವು ಏನೇ ಇದ್ದರು ನಾನು ಕೇಳಿದ್ರು ಅವ್ರ ನಂಬರ್ ನಾನು ಕೊಡ್ತೀನಿ ನಿಮ್ಗೆ. ಎಲ್ಲ ಡಿಸ್ಕ್ರಿಪ್ಷನ್ದೊಳಗೆ ಹಾಕಿರ್ತೀನಿ. ದಯಮಾಡಿ ಇವರೊಂದು ಸಮಾಜ ಸೇವಾ ಅಂತ ಮಾಡ್ತಾ ಇದ್ದಾರೆ, ಬನ್ನಿ ಇವ್ರಿಗೆ ಸ್ಕೋಪ್ ಕೊಡಿ. ಎಲ್ಲೋ ಹೋಗಿ ಯಾವುದೋ ದವಾಖಾನೆಗೆ ಹೋಗಿ ನೀವು ಎಷ್ಟೆಷ್ಟು 1,000,000 ದವಾಖಾನೆಗೆ ಹಾಕ್ತಾ ಇದ್ದೀರಿ, ಇಲ್ಲೊಂದು ಬನ್ನಿ. ಆಯುರ್ವೇದವನ್ನು ನಾವು ಪುನಶ್ಚೇತನ ಮಾಡಬೇಕಾಗಿದೆ. ನಾವು ಅದರೊಳಗೆ ಭಾಳ ದೊಡ್ಡ ಶಕ್ತಿ ಇದೆ. ದಯಮಾಡಿ ಇದನ್ನು ಫಾಲೋ ಮಾಡಿರಿ. ಎಲ್ಲರಿಗೂ ಎಷ್ಟು ಆಗ್ತದೆ ಅಷ್ಟು ಶೇರ್ ಮಾಡಿರಿ. ತಾವುಗಳು ಇದನ್ನು ನೋಡಿದವ್ರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿರಿ. ಅಂದರೆ ನಮಗೆ ಮುಂದಿನ ಇಂಥ ವೀಡಿಯೋಗಳನ್ನು ಮಾಡಲಿಕ್ಕೆ ಸ್ಕೋಪ್ ಸಿಗುತ್ತೆ. ದಯಮಾಡಿ ಯಾರೇ ಸಾಧಕರಿದ್ದರೆ ಹೇಳ್ರಿ, ನಾವು ಬಂದು ಅಲ್ಲಿಗೆ ಬಂದು ನಾವು ಎಷ್ಟೇ ದೂರ ಇದ್ದರೂ ಬಂದು ನಾವು ಇದನ್ನು ಮಾಡ್ತೇವೆ. ತಮ್ಮಿಂದ ಯಾವುದೇ ಫೀ ಅಥವಾ ಹಣ ನಾವು ಪಡೆಯೋದಿಲ್ಲ. ಇದು ಓನ್ಲಿ ಜನಸೇವೆಗಾಗಿ. ಅವ್ರು ಹ್ಯಾಂಗೆ ಮಾಡ್ತಾ ಇದ್ದಾರೆ ಅದನ್ನು ನಾವು ಜನಸೇವೆಗಾಗಿ ಅವರನ್ನು ಬೆಳಗ್ಗೆ ತಗೊಳ್ತಿದ್ದೀವಿ. ದಯಮಾಡಿ ಇದನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ ತಿಳ್ಕೊಂಡು ಇಲ್ಲಿಗೆ ಇವತ್ತು. ಧನ್ಯವಾದಗಳು ಮೇಡಮ್, ತಮಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಪತಿ ಪರಮೇಶ್ವರ್ ಅವರೇ ಮಾಡಕಂದ್ರೆ ನಮ್ ಸಿಸ್ಟರ್ ಬರ್ತಾರೆ ಇಲ್ರಿ, ಅವ್ರ ಸಪೋರ್ಟ್ ಇಲ್ಲಕ ಏನ್ ಮಾಡಕಾಗಿ. ವೀಕ್ಷಕರೇ, ಇದನ್ನ ನಮ್ಮ ಶ್ರೀ ಸಾಯಿ ಮಂದಿರ ಬಿಜಾಪುರ ಹೊಲನಾಡಿ ಬಿಜಾಪುರ ವತಿಯಿಂದ ಸಾಧಕರಿಗೆ ಒಂದು ಇದು ಮೊಮೆಂಟು. ಮತ್ತು ಶಾರದ ಮೇಡಮ್ಗೆ ಅವರು ಪತಿದೇವರು ಮಾಡ್ತಾ ಇದ್ದಾರೆ ಸನ್ಮಾನ, ಬಹಳ ಉತ್ತಮ ಅದು. ಇದು ದಯಗಿಟ್ಟು ಮೇಡಮ್ ಅಂತ ನಮ್ದು ಮೊಮೆಂಟ್ ಕೊಡೋಕತ್ತಿದ್ದು ಸಾಧಕರೇ. ಇವ್ರು ಬಹಳ ಬೆಳಗ್ಲಿ, ಮುಂದೆ ಫೇಮಸ್ ಆಗಲಿ ತಿಳ್ಕೊಂಡು ನಾನು ಆ ಸಾಯಿಬಾಬಾನಲ್ಲಿ ಕೇಳ್ತಾ ಇದ್ದೀನಿ ಅಂತ ತಿಳ್ಕೊಂಡು ಎಲ್ಲರಿಗೂ ನಮಸ್ಕಾರ. ಹಾಂ ಸರ್.